ಓಂ ಶಾಂತಿ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೊಂದು ಪ್ರಾತ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಶಾಂತಿಯಲ್ಲಿರುವ ಸ್ವಭಾವ ಬಹಳ ಚೆನ್ನಾಗಿದೆ ಶಾಂತ ಸ್ವಭಾವದವರು ಬಹಳ ಮಧುರವೆನಿಸುತ್ತಾರೆ ವ್ಯರ್ಥ ಮಾತುಗಳನ್ನಾಡುವುದಕ್ಕಿಂತಲೂ ಮಾತನಾಡದೇ ಇರುವುದು ಒಳ್ಳೆಯದು ಶಾಂತಿಯಲ್ಲಿರುವ ಸ್ವಭಾವ ಬಹಳ ಚೆನ್ನಾಗಿದೆ ಶಾಂತ ಸ್ವಭಾವದವರು ಬಹಳ ಮಧುರವೆನಿಸುತ್ತಾರೆ ವ್ಯರ್ಥ ಮಾತುಗಳನ್ನಾಡುವುದಕ್ಕಿಂತಲೂ ಮಾತನಾಡದೆ ಇರುವುದು ಒಳ್ಳೆಯದು ಪ್ರಶ್ನೆ ಯಾವ ಮಕ್ಕಳನ್ನು ಎಲ್ಲರೂ ಪ್ರೀತಿ ಮಾಡುತ್ತಾರೆ ಸ್ವಯಂ ಅನ್ನು ಸುರಕ್ಷಿತವಾಗಿಟ್ಟುಕೊಳ್ಳುವ ಸಾಧನ ಯಾವುದಾಗಿದೆ ಯಾವ ಮಕ್ಕಳನ್ನು ಎಲ್ಲರೂ ಪ್ರೀತಿ ಮಾಡುತ್ತಾರೆ ಸ್ವಯಂ ಅನ್ನು ಸುರಕ್ಷಿತವಾಗಿಟ್ಟುಕೊಳ್ಳುವ ಸಾಧನ ಯಾವುದಾಗಿದೆ ಉತ್ತರ ಯಾರು ಎಲ್ಲರನ್ನು ಹೆಚ್ಚು ಆಸಕ್ತಿಯಿಂದ ಪ್ರೀತಿಯಿಂದ ಸೇವೆ ಮಾಡುತ್ತಾರೆ ಅವರು ಎಲ್ಲರಿಗೂ ಪ್ರಿಯರಾಗುತ್ತಾರೆ ಸೇವೆಯಲ್ಲಿ ನಿಮಗೆ ಎಂದಿಗೂ ಅಹಂಕಾರ ಬರಬಾರದು ತಂದೆಯ ಮೂಲಕ ಯಾವ ಜ್ಞಾನದ ಕಸ್ತೂರಿ ಸಿಕ್ಕಿದೆ ಅದನ್ನು ಅನ್ಯರಿಗೆ ಕೊಡಬೇಕು ಎಲ್ಲರಿಗೂ ಶಿವಬಾಬಾರವರ ನೆನಪು ತರಿಸಬೇಕು ಈ ನೆನಪಿನ ಯಾತ್ರೆಯಿಂದ ನೀವು ಬಹಳ ಬಹಳ ಸುರಕ್ಷಿತವಾಗಿರುತ್ತೀರಿ ನೆನಪಿನಲ್ಲಿದ್ದಷ್ಟು ಖುಷಿಯೂ ಇರುತ್ತದೆ ಮತ್ತು ನಡವಳಿಕೆಯು ಸುಧಾರಣೆ ಆಗುತ್ತದೆ ಓಂ ಶಾಂತಿ ಆತ್ಮೀಯ ತಂದೆ ಆತ್ಮೀಯ ಮಕ್ಕಳಿಗೆ ತಿಳಿಸುತ್ತಾರೆ ತಿಳಿಸುತ್ತಾ ತಿಳಿಸುತ್ತಾ ಎಷ್ಟೊಂದು ಬುದ್ಧಿವಂತರನ್ನಾಗಿ ಮಾಡಿಬಿಡುತ್ತಾರೆ ವಿದ್ಯೆಯು ಸಹ ಸಹಜವಾಗಿದೆ ಅಲ್ಲವೇ ಅದು ಸ್ಥೂಲ ವಿದ್ಯಾಭ್ಯಾಸವಾಗಿದೆ ಮತ್ತು ಇದು ಸೂಕ್ಷ್ಮ ವಿದ್ಯಾಭ್ಯಾಸ ಆಗಿದೆ ಈ ವಿದ್ಯೆಯನ್ನು ತಂದೆಯ ಹೊರತು ಬೇರೆ ಯಾರು ಕಲಿಸಿಕೊಡುವುದಕ್ಕೆ ಸಾಧ್ಯವಿಲ್ಲ ಎಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆ ಬಂದಿರುವುದೇ ಪವಿತ್ರರನ್ನಾಗಿ ಮಾಡಲೆಂದು ಹಾಗೂ ಓದಿಸುವುದಕ್ಕಾಗಿ ಗುರಿ ಉದ್ದೇಶ ಸನ್ಮುಖದಲ್ಲಿ ನಿಂತಿದೆ ಅಂದ ಮೇಲೆ ಅಂತಹ ತಂದೆಯನ್ನು ನೆನಪು ಮಾಡಿ ಖುಷಿಯಲ್ಲಿ ರೋಮಗಳೆಲ್ಲವೂ ಎದ್ದು ನಿಲ್ಲಬೇಕು ದಿನ ಕ್ರಮೇಣ ನಾವು ಶಾಂತಿಯಲ್ಲಿಯೇ ಹೋಗಬೇಕು ಎಂಬುದನ್ನು ಮಕ್ಕಳು ತಿಳಿದಿದ್ದಾರೆ ಶಾಂತಿಯಂತೂ ಎಲ್ಲರಿಗೂ ಬಹಳ ಇಷ್ಟವಾಗುತ್ತದೆ ಗಣ್ಯ ವ್ಯಕ್ತಿ ಹೆಚ್ಚು ಮಾತನಾಡುವುದಿಲ್ಲ ಮತ್ತು ಜೋರು ಧ್ವನಿಯಿಂದಲೂ ಮಾತನಾಡುವುದಿಲ್ಲ ನೀವು ಬಹಳ ಬಹಳ ಗಣ್ಯ ವ್ಯಕ್ತಿಗಳಾಗುತ್ತೀರಿ ವಾಸ್ತವದಲ್ಲಿ ಮನುಷ್ಯರೆಂದು ಹೇಳುವುದಿಲ್ಲ ನೀವಂತೂ ದೇವತೆ ಆಗುತ್ತೀರಿ ದೇವತೆಗಳ ಮಾತು ಬಹಳ ಕಡಿಮೆ ಇರುತ್ತದೆ ನೀವಂತೂ ದೇವತೆ ಆಗಬೇಕೆನ್ನುವುದಾದರೆ ಶಬ್ದದ ಬದಲಾಗಿ ಶಾಂತಿಯಲ್ಲಿರುವ ಅಭ್ಯಾಸ ಮಾಡಿ ಶಾಂತಿಯಲ್ಲಿರುವವರನ್ನು ನೋಡಿದಾಗ ಇವರಿಗೆ ತಮ್ಮ ಮೇಲೆ ಗಮನವಿದೆ ಎಂದು ತಿಳಿದುಕೊಳ್ಳಬಹುದು ಇದರಿಂದ ನೀವು ಶಾಂತಿಧಾಮಕ್ಕೆ ಹೋಗಬೇಕು ಅಂದರೆ ಬಹಳ ನಿಧಾನವಾಗಿ ಮಾತನಾಡಬೇಕು ನಿಧಾನವಾಗಿ ಮಾತನಾಡುತ್ತಾ ಮಾತನಾಡುತ್ತಾ ಶಾಂತಿಧಾಮಕ್ಕೆ ಹೋಗಬೇಕು ಎಷ್ಟು ನೀವು ಶಾಂತಿಯಲ್ಲಿರುತ್ತೀರಿ ಅಷ್ಟೇ ಶಾಂತಿಯನ್ನು ಹರಡುತ್ತೀರಿ ನೀವು ಬಹಳ ಶಾಂತಿಯಲ್ಲಿರಬೇಕು ಜೋರಾಗಿ ಮಾತನಾಡುವುದು ಇಷ್ಟವಾಗುವುದಿಲ್ಲ ಕ್ರೋಧವು ಸಹ ಒಳ್ಳೆಯದಲ್ಲ ಮಕ್ಕಳಲ್ಲಿ ಎಂದಿಗೂ ವಿಕಾರ ಇರಬಾರದು ನಾವು ಯಾರೊಂದಿಗೂ ಜಗಳ ಹೊಡೆದಾಟವಂತೂ ಮಾಡುವುದಿಲ್ಲವೇ ಎಂದು ನೋಡಿಕೊಳ್ಳಬೇಕು ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ಮಾತನಾಡಬೇಡಿ ಎಂದು ತಂದೆಯೇ ತಿಳಿಸಿಕೊಟ್ಟಿದ್ದಾರೆ ಯಾವ ಮಾತು ನಿಮಗೆ ಇಷ್ಟವಾಗುವುದಿಲ್ಲ ಆ ಕೆಟ್ಟ ಮಾತುಗಳಿಂದ ನೀವು ದೂರ ಸರಿದರೆ ಇಬ್ಬರ ಬಾಯಿ ಬಂದಿರುತ್ತದೆ ಪ್ರತಿ ಮಾತಿನಲ್ಲಿ ದೈವಿ ಗುಣವನ್ನು ಧಾರಣೆ ಮಾಡಬೇಕು ಯಾರಾದರೂ ಜೋರು ಧ್ವನಿಯಿಂದ ಮಾತನಾಡಿದರೆ ಶಾಂತವಾಗಿರಿ ಶಬ್ದ ಮಾಡಬೇಡಿ ಎಂದು ಹೇಳಿ ನಾವು ಶಾಂತಿ ಸ್ಥಾಪನೆ ಮಾಡುತ್ತೇವೆ ಎಂದು ನೀವು ತಿಳಿದಿದ್ದೀರಿ ಸತ್ಯಯುಗದಲ್ಲಿ ಶಾಂತಿ ಇರುತ್ತದಲ್ಲವೇ ಮೂಲ ವತನದಲ್ಲಂತೂ ಇರುವುದೇ ಶಾಂತಿ ಶರೀರವೇ ಇರುವುದಿಲ್ಲವೆಂದರೆ ಹೇಗೆ ಮಾತನಾಡಲು ಸಾಧ್ಯ ತಂದೆ ಮಕ್ಕಳಿಗೆ ಬಹಳ ಉತ್ತಮ ಶ್ರೀಮತ ಕೊಡುತ್ತಾರೆ ಮಧುರ ಮಕ್ಕಳೇ ನೀವು ಈಗ ನಿಮ್ಮ ಮನೆಗೆ ಹೋಗಬೇಕು ಶಬ್ದದ ಸನ್ನೆಯಲ್ಲಿ ಬರಬೇಕು ಅನಂತರ ಶಾಂತಿಯಲ್ಲಿ ಹೋಗುತ್ತೀರಿ ಎಂದು ತಿಳಿಸಿಕೊಡುತ್ತಾರೆ ಯಾರೇ ಸಿಕ್ಕಿದರೂ ಅವರಿಗೆ ಇದೇ ಸಂದೇಶವನ್ನು ಕೊಡಿ ನೀವು ಶಾಂತಿಯಲ್ಲಿದ್ದಷ್ಟು ಇವರು ಯಾವುದು ಗುಣುಗಿನಲ್ಲಿದ್ದಾರೆ ಎಂದು ಆ ಜನರು ತಿಳಿಯುತ್ತಾರೆ ಶಾಂತಿಯಲ್ಲಿರುವ ಸ್ವಭಾವ ಬಹಳ ಒಳ್ಳೆಯದು ಅದು ಬಹಳ ಮಧುರವೆನಿಸುತ್ತದೆ ವ್ಯರ್ಥವಾಗಿ ಮಾತನಾಡುವುದಕ್ಕಿಂತಲೂ ಮಾತನಾಡದೇ ಇರುವುದು ಒಳ್ಳೆಯದು ನೀವು ಸತ್ಯ ಸತ್ಯ ಸಂದೇಶವಾಹಕರಾಗಿದ್ದೀರಿ ನೀವು ಎಲ್ಲರ ಮೇಲೆ ಕೃಪೆ ಮಾಡಬೇಕು ಕೃಪೆ ಮಾಡುವಂತಹ ಮಕ್ಕಳು ಬಹಳ ಶಾಂತಿಯಲ್ಲಿ ತಂದೆಯ ನೆನಪಿನಲ್ಲಿರುತ್ತಾರೆ ವಿಶ್ವಪಿತ ತಂದೆಯನ್ನು ನೆನಪು ಮಾಡಿ ಆಗ ಅಪಾರವಾದ ಸುಖ ಶಾಂತಿ ಸಿಗುತ್ತದೆ ಎಂದಷ್ಟೇ ಸಂದೇಶವನ್ನು ಕೊಡಬೇಕು ಲೌಕಿಕ ತಂದೆಯ ಬಳಿ ಬಹಳ ದನವಿದೆ ಅಂದಾಗ ಬಹಳ ಆಸ್ತಿ ಸಿಗುತ್ತದೆ ಅಲ್ಲವೇ ವಿಶ್ವಪಿತ ತಂದೆಯ ಬಳಿಯಂತೂ ವಿಶ್ವದ ಚಕ್ರಾಧಿಪತ್ಯವಿದೆ ಆ ವಿಶ್ವದ ಚಕ್ರಾಧಿಪತ್ಯ ಪ್ರತಿ ಐದು ಸಾವಿರದ ನಂತರ ನಿಮಗೆ ಸಿಗುತ್ತದೆ ನೀವು ಮಕ್ಕಳು ಎಲ್ಲರಿಗೂ ಬಹಳ ಆಸಕ್ತಿಯಿಂದ ಸೇವೆ ಮಾಡಬೇಕು ಪ್ರತಿಯೊಬ್ಬರು ಸೇವೆಗೆ ಯೋಗ್ಯರಾಗಬೇಕು ಅನ್ಯರಿಗೆ ಪ್ರೀತಿಯಿಂದ ಸೇವೆ ಮಾಡುವಂಥವರನ್ನು ಎಲ್ಲರೂ ಪ್ರೀತಿ ಮಾಡುತ್ತಾರೆ ಎಂದಿಗೂ ಸೇವೆಯಲ್ಲಿ ಅಹಂಕಾರ ಬರಬಾರದು ತಂದೆಯ ಮೂಲಕ ನಿಮಗೆ ಜ್ಞಾನದ ಕಸ್ತೂರ ಸಿಗುತ್ತದೆ ಅದನ್ನು ಅನ್ಯರಿಗೂ ಕೊಡಬೇಕು ಶಿವಭಾಂಬರವರ ನೆನಪಿದೆಯೇ ಎಂದು ಒಬ್ಬರು ಮತ್ತೊಬ್ಬರಿಗೆ ನೆನಪು ತರಿಸುತ್ತೀರಿ ಇದರಲ್ಲಿ ಖುಷಿಯೂ ಇರುತ್ತದೆ ನೆನಪು ತರಿಸುವಂಥವರಿಗೆ ಧನ್ಯವಾದವನ್ನು ಹೇಳಬೇಕು ನೆನಪಿನ ಯಾತ್ರೆಯಿಂದ ನೀವು ಮಕ್ಕಳು ಬಹಳ ಬಹಳ ಸುರಕ್ಷಿತವಾಗಿರುತ್ತೀರಿ ನೆನಪಿನಲ್ಲಿದ್ದಷ್ಟು ಖುಷಿಯೂ ಇರುತ್ತದೆ ಮತ್ತು ನಡವಳಿಕೆಯೂ ಆಗುತ್ತದೆ ನೀವು ತಮ್ಮ ನಡವಳಿಕೆಯನ್ನು ಅತ್ಯವಶ್ಯಕವಾಗಿ ಸುಧಾರಣೆ ಮಾಡಿಕೊಳ್ಳಬೇಕು ನನ್ನ ಸ್ವಭಾವ ಅತ್ಯಂತ ಮಧುರವಾಗಿದೆಯೇ ಎಂದಿಗೂ ಯಾರೊಬ್ಬರಿಗೂ ಬೇಸರಪಡಿಸುವುದಿಲ್ಲವೇ ಎಂದು ಪ್ರತಿಯೊಬ್ಬರಿಗೂ ತಮ್ಮ ಅಂತರಾಳದಿಂದ ಕೇಳಿಕೊಳ್ಳಬೇಕು ಯಾರಿಗಾದರೂ ಬೇಸರ ಆಗುವ ರೀತಿ ವಾತಾವರಣ ಇರಬಾರದು ಆ ರೀತಿ ಆಕರ್ಷಣೆ ಮಾಡಬೇಕು ಏಕೆಂದರೆ ನೀವು ಮಕ್ಕಳು ಬಹಳ ಶ್ರೇಷ್ಠ ಸೇವೆಯಲ್ಲಿದ್ದೀರಿ ನೀವು ಈ ಇಡೀ ಮಂಟಪಕ್ಕೆ ಬೆಳಕನ್ನು ಕೊಡಬೇಕು ನೀವು ಭೂಮಿಯ ಚೈತನ್ಯ ನಕ್ಷತ್ರವಾಗಿದ್ದೀರಿ ನಕ್ಷತ್ರ ದೇವತಾ ಎಂದು ಹೇಳುತ್ತಾರೆ ಈಗ ಆ ನಕ್ಷತ್ರವಂತೂ ದೇವತೆ ಅಲ್ಲ ನೀವು ಅದಕ್ಕಿಂತಲೂ ಮಹಾನ್ ಶಕ್ತಿಶಾಲಿಯಾಗಿದ್ದೀರಿ ಏಕೆಂದರೆ ನೀವು ಇಡೀ ವಿಶ್ವಕ್ಕೆ ಬೆಳಕನ್ನು ಕೊಡುತ್ತೀರಿ ನೀವೇ ದೇವತೆ ಆಗುವಂಥವರಾಗಿದ್ದೀರಿ ಯಾವ ರೀತಿ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿರುತ್ತದೆ ಕೆಲವೊಂದು ನಕ್ಷತ್ರ ಬಹಳ ಉಳೆಯುತ್ತಿರುತ್ತದೆ ಮತ್ತು ಕೆಲವೊಂದು ಕಡಿಮೆ ಹೊಳೆಯುತ್ತದೆ ಕೆಲವೊಂದು ಚಂದ್ರನ ಸಮೀಪವಿರುತ್ತದೆ ನೀವು ಮಕ್ಕಳು ಯೋಗ ಬಲದಿಂದ ಸಂಪೂರ್ಣ ಪವಿತ್ರವಾಗುತ್ತೀರಿ ಅಂದ ಮೇಲೆ ಹೊಳೆಯುತ್ತೀರಿ ಈಗ ನೀವು ಮಕ್ಕಳಿಗೆ ಅವಿನಾಶಿ ಜ್ಞಾನ ರತ್ನಗಳ ಲಾಟರಿ ಸಿಗುತ್ತಿದೆ ಅಂದಾಗ ಎಷ್ಟೊಂದು ಖುಷಿ ಇರಬೇಕು ಅಂತರಾಳದಲ್ಲಿ ಖುಷಿಯು ಉಕ್ಕಿ ಅರಿಯುತ್ತಿರಲಿ ನಿಮ್ಮ ಈ ಜನ್ಮ ವಜ್ರ ಸಮಾನ ಎಂದು ಗಾಯನ ಮಾಡಲಾಗುತ್ತದೆ ನೀವು ಬ್ರಾಹ್ಮಣರೇ ಜ್ಞಾನಪೂರ್ಣರಾಗುತ್ತೀರಿ ಅಂದಮೇಲೆ ನಿಮಗೆ ಜ್ಞಾನದ್ದೇ ಖುಷಿ ಇರುತ್ತದೆ ಈ ದೇವತೆಗಳಿಗಿಂತಲೂ ನೀವು ಶ್ರೇಷ್ಠವಾಗಿದ್ದೀರಿ ಅಂದಮೇಲೆ ನಿಮ್ಮ ಮುಖಪುಟ ಸದಾ ಖುಷಿಯಿಂದ ಅರಳಿರಲಿ ಮಧುರ ಮಕ್ಕಳೇ ಸದಾ ಶಾಂತ ಭವ ಎಂದು ತಂದೆ ಮಕ್ಕಳಿಗೆ ಆಶೀರ್ವಾದ ಮಾಡುತ್ತಾರೆ ಅಂದರೆ ಬಹಳ ಜನ್ಮ ಜೀವಿಸಿ ಆಶೀರ್ವಾದವಂತೂ ತಂದೆಯಿಂದ ಸಿಗುತ್ತದೆ ಆದರೂ ಕೂಡ ಹೇಗೆ ನಾವು ಚಿರಂಜೀವಿ ಆಗುವುದು ಎಂದು ಪ್ರತಿಯೊಬ್ಬರು ತಮ್ಮ ಪುರುಷಾರ್ಥ ಮಾಡಬೇಕು ತಂದೆಯನ್ನು ನೆನಪು ಮಾಡುವುದರಿಂದ ನೀವು ಚಿರಂಜೀವಿ ಆಗುತ್ತಿದ್ದೀರಿ ಈ ಆಶೀರ್ವಾದ ತಂದೆ ಕೊಡುತ್ತಾರೆ ಆಯುಷ್ವಾನ್ ಭವ ಎಂದು ಬ್ರಾಹ್ಮಣ ಜನರು ಸಹ ಹೇಳುತ್ತಾರೆ ಮಕ್ಕಳೇ ಸದಾ ಜೀವಿಸುತ್ತೀರಿ ಎಂದು ತಂದೆ ಸಾಯಲುತ್ತಾರೆ ಅರ್ಧಕಲ್ಪ ನಿಮಗೆ ಮೃತ್ಯು ಆವರಿಸುವುದಿಲ್ಲ ಸತ್ಯಯುಗದಲ್ಲಿ ಸಾಯುವ ಹೆಸರು ಇರುವುದಿಲ್ಲ ಇಲ್ಲಂತೂ ಮನುಷ್ಯರು ಸಾಯುತ್ತಾರೆಂದರೆ ಭಯಪಡುತ್ತಾರಲ್ಲವೇ ಸಾಯುವುದಕ್ಕಾಗಿ ನೀವು ಪುರುಷಾರ್ಥ ಮಾಡುತ್ತಿದ್ದೀರಿ ಬಾಬಾರವರನ್ನು ನೆನಪು ಮಾಡುತ್ತಾ ಮಾಡುತ್ತಾ ನಾವು ಈ ಶರೀರವನ್ನು ಬಿಟ್ಟು ನಮ್ಮ ಶಿವಬಾಬಾರವರ ಬಳಿ ಹೋಗುತ್ತೇವೆ ಅನಂತರ ಸ್ವರ್ಗವಾಸಿಗಳಾಗುತ್ತೇವೆಂದು ನೀವು ತಿಳಿದೀರಿ ಈಗ ನೀವು ಅತ್ಯಂತ ಪ್ರೀತಿಯ ತಂದೆಗೆ ಮಕ್ಕಳಾಗಿದ್ದೀರಿ ಅಂದ ಮೇಲೆ ನೀವು ಸಹ ತಂದೆಯಂತೆ ಬಹಳ ಬಹಳ ಮಧುರ ಬಹಳ ಪ್ರಿಯರಾಗಬೇಕು ಮಧುರಾತಿ ಮಧುರ ಮುದ್ದಾದ ಅಗಲಿ ಸಿಕ್ಕಿರುವ ಮಕ್ಕಳೇ ಎಂದು ಬಾಬಾರವರು ಪತ್ರದಲ್ಲಿಯೂ ಬರೆಯುತ್ತಾರೆ ಅಂದ ಮೇಲೆ ಬಾಬಾ ಬಹಳ ಮಧುರರಾದರಲ್ಲವೇ ಬಾಬಾ ಎಷ್ಟೊಂದು ಮಧುರವಾಗಿದ್ದಾರೆ ಎಷ್ಟೊಂದು ಪ್ರಿಯರಾಗಿದ್ದಾರೆ ಎಂದು ಪ್ರತ್ಯಕ್ಷವಾಗಿ ಅನುಭವ ಮಾಡುತ್ತೀರಿ ನಾವು ಕೂಡ ಅದೇ ರೀತಿಯಾಗುತ್ತೇವೆ ನಾವು ಇಷ್ಟು ಮಧುರ ಇಷ್ಟು ಪ್ರಿಯರಾಗಿದ್ದೆವು ಎಂಬುದನ್ನು ನೀವು ತಿಳಿದಿದ್ದೀರಿ ನಾವೇ ಪೂಜ್ಯರಿಂದ ಪೂಜಾರಿಯಾದೆವೋ ಅನಂತರ ಸ್ವಯಂ ಅನ್ನು ಪೂಜಿಸಿಕೊಳ್ಳುತ್ತಾರೆ ಇದು ಸಹ ಬಹಳ ಆಶ್ಚರ್ಯವಾಗಿ ತಿಳಿದುಕೊಳ್ಳುವ ವಿಚಾರಗಳಾಗಿವೆ ಅರ್ಧಕಲ್ಪದ ನಮ್ಮ ಎಲ್ಲ ದುಃಖ ದೂರ ಮಾಡುವಂತಹ ಬಾಬಾ ಈಗ ಬಂದಿದ್ದಾರೆ ಎಂದು ನೀವು ಮಕ್ಕಳು ತಿಳಿದಿದ್ದೀರಿ ಅರಹರ ಮಹಾದೇವ ಎಂದು ಹೇಳುತ್ತಾರೆ ಈಗ ಆ ಮಹಾದೇವನಂತೂ ಇಲ್ಲ ದುಃಖವನ್ನು ಅರಿಸುವಂತವರು ಆಗಿದ್ದಾರೆ ದುಃಖವನ್ನು ಅರಿಸಿ ಸುಖ ನೀಡುವಂತವರು ತಂದೆಯಾಗಿದ್ದಾರೆ ಅರ್ಧಕಲ್ಪ ನೀವು ಬಹಳ ದುಃಖವನ್ನು ನೋಡಿದ್ದೀರಿ ಐದು ವಿಕಾರಗಳೆಂಬ ಕಾಯಿಲೆ ಬಹಳ ವೃದ್ಧಿಯಾಗಿದೆ ಈ ಕಾಯಿಲೆ ಬಹಳ ದುಃಖಿಯನ್ನಾಗಿ ಮಾಡಿದೆ ಆದ್ದರಿಂದ ಮಧುರ ಮಕ್ಕಳೇ ಇಲ್ಲಿ ಯಾವ ಕರ್ಮಗಳ ಖಾತೆ ಇದೆ ಅದನ್ನೀಕ ಸರಿಪಡಿಸಿಕೊಳ್ಳಿ ಎಂದು ತಂದೆ ಹೇಳುತ್ತಾರೆ ವ್ಯಾಪಾರಿ ಜನರು ಹನ್ನೆರಡು ತಿಂಗಳ ಖಾತೆಯನ್ನಿಡುತ್ತಾರಲ್ಲವೇ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈಗ ಈ ಇಡೀ ಸೃಷ್ಟಿಯಲ್ಲಿ ನೋಡಿ ಎಷ್ಟೊಂದು ಕೊಳಕು ಇದೆ ಇಲ್ಲಂತೂ ಇಡುವುದೇ ನರಕ ಅಂದ ಮೇಲೆ ನರಕವನ್ನು ಸ್ವರ್ಗ ಮಾಡಲು ತಂದೆ ಬರಬೇಕಾಗುತ್ತದೆ ಬಾಬಾ ಬಹಳ ಪ್ರೀತಿಯಿಂದ ಬರುತ್ತಾರೆ ನಾನು ಮಕ್ಕಳ ಸೇವೆಗಾಗಿ ಬರಬೇಕು ಎಂದು ತಿಳಿದಿದ್ದಾರೆ ನಾನು ಕಲ್ಪ ಕಲ್ಪ ನೀವು ಮಕ್ಕಳ ಸೇವೆಯಲ್ಲಿ ಉಪಸ್ಥಿತನಾಗಿದ್ದೇನೆ ಯಾವಾಗ ತಂದೆ ಸ್ವಯಂ ಬರುತ್ತಾರೆ ಆಗ ತಂದೆ ನಮ್ಮ ಸೇವೆಯಲ್ಲಿ ಉಪಸ್ಥಿತರಾಗಿದ್ದಾರೆ ಎಂದು ಮಕ್ಕಳು ತಿಳಿಯುತ್ತಾರೆ ಇಲ್ಲಿ ಕುಳಿತಿರುವಾಗ ಎಲ್ಲರ ಸೇವೆ ಆಗುತ್ತದೆ ಇಡೀ ಸೃಷ್ಟಿಯ ಕಲ್ಯಾಣಕಾರಿ ದಾತನಂತೂ ಒಬ್ಬರೇ ಆಗಿದ್ದಾರಲ್ಲವೇ ಇಡೀ ಜಗತ್ತಿನಲ್ಲಿ ಯಾರೆಲ್ಲ ಆತ್ಮಗಳಿದ್ದಾರೆ ಎಲ್ಲರಿಗೂ ನಾನೇ ಆಸ್ತಿ ಕೊಡಲು ಬರುತ್ತೇನೆ ಎಂದು ತಂದೆ ತಿಳಿದಿದ್ದಾರೆ ವಿಶ್ವಪಿತ ತಂದೆಯ ದೃಷ್ಟಿ ಜಗತ್ತಿನ ಆತ್ಮಗಳ ಕಡೆ ಹೋಗುತ್ತದೆ ಬಲೆ ಇಲ್ಲಿ ಕುಳಿತಿದ್ದಾರೆ ಆದರೆ ದೃಷ್ಟಿಯಂತೂ ಇಡೀ ವಿಶ್ವ ಹಾಗೂ ಇಡೀ ವಿಶ್ವದ ಮನುಷ್ಯ ಮೇಲೆ ಇದೆ ಏಕೆಂದರೆ ಇಡೀ ವಿಶ್ವವನ್ನೇ ಪರಿವರ್ತನೆ ಮಾಡಬೇಕು ಡ್ರಾಮದ ಯೋಜನೆಗನುಸಾರ ಕಲ್ಪದ ಮೊದಲಿನ ಹಿಂದಿನ ರೀತಿ ಇಡೀ ವಿಶ್ವದ ಆತ್ಮಗಳು ಪರಿವರ್ತಿತರಾಗುವಂತವರಾಗಿದ್ದಾರೆ ತಂದೆ ಎಲ್ಲ ಮಕ್ಕಳನ್ನು ನೆನಪು ಮಾಡುತ್ತಾರೆ ದೃಷ್ಟಿಯಂತೂ ಹೋಗುತ್ತದಲ್ಲವೇ ಸಂಗಮ ಯುಗದಲ್ಲಿ ತಂದೆ ಮಕ್ಕಳ ಸೇವೆಯಲ್ಲಿ ಉಪಸ್ಥಿತರಾಗಿದ್ದಾರೆ ಅವರಿಗೆ ಹೋಲಿಸಿದಾಗ ಯಾರೊಬ್ಬರು ಅಂತಹ ಸೇವೆ ಮಾಡಲು ಸಾಧ್ಯವಿಲ್ಲ ಅವರದ್ದು ಅಪರಿಮಿತವಾದ ಸೇವೆಯಾಗಿದೆ ನೀವು ತಂದೆ ಸಮಾನ ಸೇವೆ ಮಾಡಿದಾಗ ನೀವು ಮಕ್ಕಳು ತಂದೆಯನ್ನು ಪ್ರತ್ಯಕ್ಷ ಮಾಡಬಹುದು ಸೇವೆ ಮಾಡುವಂಥವರಿಗೆ ಅತಿ ಹೆಚ್ಚು ಫಲ ಸಿಗುತ್ತದೆ ನಾವು ಶ್ರೀಮಂತದಂತೆ ಇಡೀ ವಿಶ್ವದ ಮನುಷ್ಯರಿಗೆ ಸುಖ ಕೊಡುತ್ತೇವೆ ಎಂದು ಮಕ್ಕಳಿಗೆ ನಶೆ ಇರುತ್ತದೆ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ಈಗ ಜ್ಞಾನರತ್ನಗಳಿಂದ ತಮ್ಮ ಜೋಳಿಗೆ ಸ್ವಯಂ ತುಂಬಿಸಿಕೊಳ್ಳಿ ಎಷ್ಟು ತುಂಬಿಸಿಕೊಳ್ಳಲು ಬಯಸುತ್ತೀರೋ ಅಷ್ಟು ತುಂಬಿಸಿಕೊಳ್ಳಿ ತಮ್ಮ ಸಮಯವನ್ನು ಹಾಳು ಮಾಡಬೇಡಿ ತಂದೆಯ ನೆನಪಿನಲ್ಲಿ ಸಮಯ ಸದುಪಯೋಗಪಡಿಸಿಕೊಳ್ಳಿ ಯಾರು ಚೆನ್ನಾಗಿ ಧಾರಣೆ ಮಾಡುತ್ತಾರೆ ನಂತರ ಖಂಡಿತ ಅವರು ಅನ್ಯರಿಗೆ ಉತ್ತಮ ಸೇವೆ ಮಾಡುತ್ತಾರೆ ಸಮಯವನ್ನು ಹಾಳು ಮಾಡುವುದಿಲ್ಲ ಮಕ್ಕಳು ಪುರುಷಾರ್ಥ ಮಾಡಿ ಅಂತರ್ಮುಖಿಗಳಾಗಬೇಕು ಅಂತರಾತ್ಮ ಇದೆ ಅಲ್ಲವೇ ನಾವಾತ್ಮರಿಗೆ ತಂದೆ ತಿಳಿಸುತ್ತಿದ್ದಾರೆ ಎಂಬ ಈ ನಿಶ್ಚಯ ಮಾಡಿಕೊಳ್ಳಬೇಕು ಆತ್ಮಾಭಿಮಾನಿ ಆಗಿರುವುದೇ ಸತ್ಯ ಸತ್ಯ ಅಂತರ್ಮುಖಿ ಆಗುವುದಾಗಿದೆ ಅಂತರ್ಮುಖಿ ಅಂದರೆ ಒಳಗಡೆ ಇರುವಂತಹ ಆತ್ಮ ಎಲ್ಲವನ್ನೂ ತಂದೆಯಿಂದಲೇ ಕೇಳಬೇಕು ತಂದೆ ಪ್ರೀತಿಯಿಂದ ಪದೇ ಪದೇ ತಿಳಿಸುತ್ತಿರುತ್ತಾರೆ ಮಾತಾ ಹಾಗೂ ಯಾರೆಲ್ಲ ಒಳ್ಳೊಳ್ಳೆಯ ಅನನ್ಯ ಹಿರಿಯ ಸಹೋದರ ಸಹೋದರಿ ಉತ್ತಮ ಸೇವೆ ಮಾಡುವವರಿದ್ದಾರೆ ಅವರಿಂದ ಕಲಿಯುತ್ತಾ ಸಾಗಿ ವ್ಯರ್ಥವಾಗಿ ನಾವು ಸಮಯವನ್ನು ಹಾಳು ಮಾಡಬಾರದು ಎಂದು ಅಂತರಾಳದಲ್ಲಿ ನಿಶ್ಚಯ ಮಾಡಿಕೊಳ್ಳಿ ಶರೀರ ನಿರ್ವಹಣೆಯನ್ನು ಸಹ ಮಾಡಬೇಕು ತಮ್ಮ ರಚನೆಯನ್ನು ಸಹ ನೋಡಿಕೊಳ್ಳಬೇಕು ಕೇವಲ ಮೋಹವನ್ನಿಟ್ಟುಕೊಳ್ಳಬಾರದು ಮೋಹ ಇಟ್ಟುಕೊಳ್ಳುವುದರಿಂದ ನಷ್ಟ ಉಂಟಾಗುತ್ತದೆ ಒಬ್ಬ ತಂದೆಯಲ್ಲಿ ಮೋಹವನ್ನಿಟ್ಟುಕೊಳ್ಳಿ ಇಲ್ಲಿ ನೀವು ತಂದೆಯ ಸನ್ಮುಖದಲ್ಲಿದ್ದೀರಿ ಆತ್ಮಗಳು ಹಾಗೂ ಪರಮಾತ್ಮ ಸನ್ಮುಖದಲ್ಲಿದ್ದಾರೆ ಏಕೆಂದರೆ ಇಲ್ಲಿ ಸ್ವಯಂ ತಂದೆ ಆತ್ಮಗಳಿಗೆ ಒದಿಸುತ್ತಾರೆ ಅಲ್ಲಿ ಆತ್ಮಗಳು ಆತ್ಮಗಳಿಗೆ ಒದಿಸುತ್ತಾರೆ ಈ ಎಲ್ಲ ವಿಚಾರಗಳು ನೀವು ಮಕ್ಕಳೊಳಗೆ ಮಂಥನ ನಡೆಯಬೇಕು ವಿದ್ಯಾರ್ಥಿಯ ಬುದ್ಧಿಯಲ್ಲಿ ಇಡೀ ದಿನ ವಿದ್ಯೆ ಇರುತ್ತದಲ್ಲವೇ ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ವಿದ್ಯೆ ಇದೆ ಇದು ಆತ್ಮೀಯ ವಿದ್ಯೆಯಾಗಿದೆ ಅತ್ಯುತ್ತಮ ವಿದ್ಯಾರ್ಥಿಯಾದವರು ಸದಾ ಕಾಲ ಏಕಾಂತದಲ್ಲಿ ಹೋಗಿ ಓದುತ್ತಾರೆ ಪರಸ್ಪರ ವಿದ್ಯಾರ್ಥಿ ಒಟ್ಟು ಸೇರುತ್ತಾರೆಂದರೆ ಆಗ ವಿದ್ಯಾಭ್ಯಾಸದ ವಾರ್ತಾಲಾಪ ಮಾಡುತ್ತಾರೆ ಈ ಅಪರಿಮಿತ ವಿದ್ಯೆಯಲ್ಲಂತೂ ಮತ್ತಷ್ಟು ಖುಷಿಯಿಂದ ತೊಡಗಿಸಿಕೊಳ್ಳಬೇಕು ನೀವು ಮಕ್ಕಳು ಈಗ ತಂದೆಯ ಸಹಯೋಗಿ ಆಗುತ್ತೀರಿ ನೆನಪಿನಲ್ಲಿರುವುದೇ ಸಹಯೋಗ ಕೊಡುವುದಾಗಿದೆ ಏಕೆಂದರೆ ನೆನಪಿನ ಯಾತ್ರೆ ಅಂದರೆ ಶಾಂತಿಯ ಯಾತ್ರೆ ಆದ್ದರಿಂದ ಪ್ರತಿಯೊಬ್ಬರು ತಮ್ಮ ಮನೆಯನ್ನು ಸ್ವರ್ಗ ಮಾಡಿಕೊಳ್ಳಿ ಎಂದು ಹೇಳಲಾಗುತ್ತದೆ ಪ್ರತಿಯೊಬ್ಬರ ಬುದ್ಧಿಯಲ್ಲಿ ಆಲಿಫ್ ಮತ್ತು ಬೇ ಇದೆ ಆಲಿಫ್ ಅನ್ನು ನೆನಪು ಮಾಡಿದಾಗ ಚಕ್ರಾಧಿಪತ್ಯ ಸಿಗುತ್ತದೆ ಬೇರೆ ಏನು ಮಾಡುವ ಹಾಗೆ ಇಲ್ಲ ಕೇವಲ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿಯಾಗ ರಾಜ್ಯ ಭಾಗ್ಯ ನಿಮ್ಮದಾಗುತ್ತದೆ ತಂದಿಯನ್ನು ನೆನಪು ಮಾಡಿಯಾಗ ಸ್ವರ್ಗ ರಾಜ್ಯ ಭಾಗ್ಯ ಸಿಗುತ್ತದೆ ಎಂದು ನೀವು ಮಕ್ಕಳು ಎಲ್ಲರಿಗೂ ಸಂದೇಶ ಕೊಡುತ್ತೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಬ್ದಾದಾರವರ ಹೃದಯ ಮತ್ತು ಪ್ರಾಣ ಪ್ರೇಮ ಮತ್ತು ಪ್ರೀತಿಯಿಂದ ಸವಿನೆನಪು ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಒಂದು ತಂದೆಯ ನೆನಪಿನಲ್ಲಿ ತಮ್ಮ ಸಮಯವನ್ನು ಸಫಲ ಮಾಡಿಕೊಳ್ಳಬೇಕು ಈ ಅಮೂಲ್ಯವಾದ ಸಮಯವನ್ನು ಎಲ್ಲಿಯೂ ಹಾಳು ಮಾಡಬಾರದು ಪುರುಷಾರ್ಥ ಮಾಡಿ ಅಂತರ್ಮುಖಿ ಅಂದರೆ ಆತ್ಮಾಭಿಮಾನಿಯಾಗಿರಬೇಕು ಎರಡು ನಾವು ಈಗ ದೇವತೆಗಳಿಗಿಂತಲೂ ಶ್ರೇಷ್ಠ ಬ್ರಾಹ್ಮಣರಾಗಿದ್ದೇವೆ ಈಗ ತಂದೆಯ ಮೂಲಕ ಅವಿನಾಶಿ ಜ್ಞಾನ ರತ್ನಗಳ ಲಾಟರಿ ಸಿಕ್ಕಿದೆ ಜ್ಞಾನ ಪೂರ್ಣರಾಗಿದ್ದೀರಿ ಅಂದಾಗ ಮುಖಪುಟ ಸದಾ ಖುಷಿಯಿಂದ ಅರಳಿರಲಿ ಅಂತರಾಳದಲ್ಲಿ ಖುಷಿಯು ಉಕ್ಕಿ ಹರಿಯುತ್ತಿರಲಿ ವರದಾನ ಸಾಕಾರ ಮತ್ತು ನಿರಾಕಾರ ತಂದೆಯ ಜೊತೆಯ ಮೂಲಕ ಪ್ರತಿ ಸಂಕಲ್ಪದಲ್ಲಿ ವಿಜಯಿ ಆಗುವಂತಹ ಸದಾ ಸಫಲತಾ ಮೂರ್ತಿಗಳಾಗಿ ಸಾಕಾರ ಮತ್ತು ನಿರಾಕಾರ ತಂದೆಯ ಜೊತೆಯ ಮೂಲಕ ಪ್ರತಿ ಸಂಕಲ್ಪದಲ್ಲಿ ವಿಜಯಿ ಆಗುವಂತಹ ಸದಾ ಸಫಲತಾ ಮೂರ್ತಿಗಳಾಗಿ ಯಾವ ರೀತಿ ನಿರಾಕಾರ ಆತ್ಮ ಮತ್ತು ಸಾಕಾರ ಶರೀರ ಎರಡರ ಸಂಬಂಧದಿಂದ ಪ್ರತಿ ಕಾರ್ಯ ಮಾಡುತ್ತೀರಿ ಹಾಗೆಯೇ ನಿರಾಕಾರ ಮತ್ತು ಸಾಕಾರ ತಂದೆ ಇಬ್ಬರ ಜೊತೆ ಹಾಗೂ ಸಣ್ಣದಲ್ಲಿಟ್ಟುಕೊಳ್ಳುತ್ತಾ ಪ್ರತಿ ಕರ್ಮ ಅಥವಾ ಸಂಕಲ್ಪ ಮಾಡಿ ಆಗ ಸಫಲ ಮೂರ್ತಿಗಳಾಗುತ್ತೀರಿ ಏಕೆಂದರೆ ಯಾವಾಗ ಬಾಗ್ದಾದ ಸಣ್ಣದಲ್ಲಿರುತ್ತಾರೆ ಆಗ ಖಂಡಿತ ಅವರಿಂದ ಪರಿಶೀಲನೆ ಮಾಡಿಕೊಂಡು ನಿಶ್ಚಯ ಹಾಗೂ ನಿರ್ಭಯತೆಯಿಂದ ಮಾಡುತ್ತೀರಿ ಇದರಿಂದ ಸಮಯ ಮತ್ತು ಸಂಕಲ್ಪ ಉಳಿತಾಯವಾಗುತ್ತದೆ ಯಾವುದು ವ್ಯರ್ಥವಾಗಿ ಹೋಗೋದಿಲ್ಲ ಪ್ರತಿ ಕರ್ಮ ಸ್ವತಃ ಸಫಲವಾಗುತ್ತದೆ ಸ್ಲೋಗನ್ ಆತ್ಮೀಯತೆಯ ಪ್ರೀತಿ ಸಂಪತ್ತಿಗಿಂತಲೂ ಅಧಿಕ ಬೆಲೆ ಬಾಳುವುದಾಗಿದೆ ಆದ್ದರಿಂದ ಮಾಸ್ಟರ್ ಸ್ನೇಹದ ಸಾಗರರಾಗಿ ಆತ್ಮೀಯತೆಯ ಪ್ರೀತಿ ಸಂಪತ್ತಿಗಿಂತಲೂ ಅಧಿಕ ಬೆಲೆ ಬಾಳುವುದಾಗಿದೆ ಆದ್ದರಿಂದ ಮಾಸ್ಟರ್ ಸ್ನೇಹದ ಸಾಗರರಾಗಿ ಓಂ ಶಾಂತಿ